ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ತುಲಾರಾಶಿ ನೋಡಿ ಕುಜನ ಸಂಚಾರ ಚತುರ್ಥಕ್ಕೆ ಹೋದರೆ ಅದು ವಾಹನ ಸೌಖ್ಯ ಗೃಹ ಸೌಖ್ಯ ಇತ್ಯಾದಿಗಳನ್ನು ತಂದು ಕೊಡ್ತಕ್ಕಂಥವನು ಸಂಶಯ ಇಲ್ಲ ನಿಮ್ಮ ರಾಶಿಗೆ ಅವನು ಧನಾಧಿಪತಿ ಹೀಗಾಗಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಸಂಗಾತಿಯಿಂದ ಸಹಕಾರ ಬರ್ತದೆ ಒಂದು ಗೃಹ ನಿರ್ಮಾಣವೋ ಅಥವಾ ಹೊಸ ವಾಹನವೋ ಇಂಥದ್ದೊಂದು ಪ್ರಯತ್ನ ಮಾಡೋಣ ಖರೀದಿ ಮಾಡೋಣ ಅಂತಕ್ಕಂಥದ್ದೆಲ್ಲ ಚೆನ್ನಾಗಿದೆ ಹೀಗಾಗಿ ನಿಮ್ಮ ಪಾಲಿಗೆ ಅನುಕೂಲಕರವಾಗಿದೆ ಈ ದಿವಸ ಅಂತೂ ಅನ್ನ ಸಮೃದ್ಧಿ ಚೆನ್ನಾಗಿದೆ ಕುಟುಂಬ ಸೌಖ್ಯತೆ ಚೆನ್ನಾಗಿರ್ತದೆ ತಂದೆ ಮಕ್ಕಳಲ್ಲಿ ಸಣ್ಣ ಪುಟ್ಟ ಅಭಿಪ್ರಾಯಗಳಿದ್ದಾವೆ ಈ ದಿವಸ ವಿಷ್ಣು ಸಹಸ್ರಮ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು ಈ ದಿವಸ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿ ಅಧಿಪತಿಯೇ ಕುಜಾ ಉಚ್ಚ ಸ್ಥಾನಕ್ಕೆ ಹೋದರೆ ಧೈರ್ಯ ಸಾಹಸ ವಿಕ್ರಮ ಸ್ಥಾನ ಅದು ಹೀಗಾಗಿ ಶೌರ್ಯದಿಂದ ಮೆರಿತೀರಾ ಕಠಿಣವಾದದನ್ನ ಸುಲಭದಲ್ಲಿ ಸಾಧಿಸ್ತೀರಾ ಈ ಥರದೆಲ್ಲ ಶುಭ ಫಲಗಳಿದ್ದಾವೆ ಸಂಶಯ ಬೇಡ ಸಹೋದರ ಸಹಕಾರ ಚೆನ್ನಾಗಿರುತ್ತದೆ ದಾಯಾದಿಗಳ ಕಲಹದಿಂದ ದೂರ ಆಗ್ತೀರಾ ಏನಾದರೂ ಅವರು ಲಿಟಿಗೇಷನ್ಸ್ ಇತ್ಯಾದಿ ನಿಮ್ಮ ಹೆಸರು ಈ ತಳಕ ತಳಕಾಕೊಂಡಿದ್ರೆ ಅದೆಲ್ಲವೂ ಬಿಡುಗಡೆಯಾಗುತ್ತೆ ಯೋಚನೆ ಮಾಡಬೇಡಿ ಇದು ಅದು ವಿಕ್ರಮ ಸ್ಥಾನ ಹೀಗಾಗಿ ಸಾಹಸಗಳನ್ನು ಸಾಹಸ ಕೆಲಸಗಳನ್ನು ಮಾಡ್ತೀರಾ ಅದರಲ್ಲಿ ಪ್ರಶಂಸೆ ತೆಗೆದುಕೊಳ್ತೀರಾ ಅನ್ನೋ ಸಂಶಯ ಉದಾರತೆ ಬರ್ತದೆ ಉದಾರ ಬುದ್ಧಿ ಅದು ತೃತೀಯ ಸ್ಥಾನ ಉದಾರ ಸ್ಥಾನವೂ ಹೌದು ಹೀಗಾಗಿ ಧಾರಾಳವಾಗಿ ಖರ್ಚು ಮಾಡಿ ಧಾರಾಳತೆಯಿಂದ ಮೆರೆದು ದಾನವನ್ನು ಮಾಡ್ತಕ್ಕಂಥ ಪ್ರವೃತ್ತಿ ಈ ಥರದ್ದೆಲ್ಲ ಬರುತ್ತೆ ಚೆನ್ನಾಗಿದೆ ಇವರೆ ಇನ್ನು ಚಂದ್ರನು ಇಲ್ಲಿದ್ದಾನೆ ಹೀಗಾಗಿ ದೈವಾನುಕೂಲವು ಚೆನ್ನಾಗಿರುತ್ತದೆ ವಸ್ತು ನಷ್ಟ ಆಗಬಹುದು ಈ ಕಾರಣದಿಂದಾಗಿ ಕಾರ್ತವಿರ್ಯಾಜುನ ಸ್ಮರಣೆ ಮಾಡಿ ಇನ್ನು ಧನುಸ್ಸು ರಾಶಿ ಧನು ರಾಶಿಯವರಿಗೆ ದಿವಸ ಕುಜ ದ್ವಿತೀಯಕ್ಕೆ ಹೋಗ್ತಾ ಇದ್ದಾನೆ ಹೀಗಾಗಿ ಧನ ಸಮೃದ್ಧಿ ಉಂಟಾಗುತ್ತೆ ವ್ಯಯಾಧಿಪತಿ ಇರಬಹುದು ಅವನು ಆದರೂ ನಿಮಗೆ ತೊಂದರೆ ಇಲ್ಲ ಅನುಕೂಲ ಆಗುತ್ತೆ ಬುದ್ಧಿಬಲ ಚುರುಕಾಗುತ್ತೆ ಯಾವ ಯೋಚನೆ ಮಾಡೋದರಿಂದ ಯಾವುದು ಅನಾನುಕೂಲ ಆಗಲ್ಲ ಈ ರೀತಿಯಲ್ಲ ಯೋಚನೆ ಚೆನ್ನಾಗಿದೆ ಆತಂಕ ಮಾಡ್ಕೋಬೇಡಿ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಹೊರಟು ಭಾಷೆ ಬಂದ್ಬಿಡುತ್ತೆ ಕುಜ ರವಿ ಇಬ್ಬರು ಇದ್ದಾಗ ಮಾತು ಒರಟಾಗಿರ್ತದೆ ಹೊರಟಾಗಿ ಹೇಳಿದ್ರೆ ಅದು ಒಳ್ಳೆಯದಕ್ಕೆ ಅನ್ನೋ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಹಾಗೆ ಒಳ್ಳೆಯದಕ್ಕೆ ಹೇಳಿರ್ತೀರ ಆ ಥರದ್ದೊಂದು ಒಂದು ನಡೆಯುತ್ತೆ ದಿವಸ ಇನ್ನು ಕುಜನ ಸಂಚಾರ ಇರೋವರೆಗೆ ಅಲ್ಲಿ ಇನ್ನೊಂದು ನಲವತ್ತೈದು ದಿವಸ ನಿಮಗೆ ಹಾಗೆ ನೀವು ನಿಮಗೆ ನೋಡೋರಿಗೆ ಅದು ಕೆಟ್ಟದ್ದು ಅನಿಸುತ್ತೆ ಆದರೆ ಅದು ಒಳ್ಳೆಯದೇ ಆಗಿರ್ತದೆ ಒಳ್ಳೆಯ ಫಲ ಅಂತೂ ಖಂಡಿತ ಇದೆ ಈ ದಿವಸ ಆಪ್ತರು ದೂರಾಗುವ ಸಾಧ್ಯತೆ ಇದೆ ಸಮಾಧಾನವಾಗಿರಬೇಕು ಲಲಿತಾ ಶಾಸ್ತ್ರ ಹೇಳ್ಕೊಳ್ಳಿ ಸಂಗಾತಿಯಿಂದ ವಿರೋಧಗಳು ಬರ್ತಾ ಇದೆ ಈ ಕಾರಣದಿಂದಾಗಿ ಲಲಿತಾರಾಧನೆ ಶಿವಶಕ್ತಿಯರ ಆರಾಧನೆ ಬಹಳ ಒಳ್ಳೆಯದು ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ರುಚಕ ಯೋಗ ಅದು ಏರ್ಪಾಡಾಗಿರ್ತಕ್ಕಂಥದ್ದು ಲಾಭಾಧಿಪತಿ ಜನ್ಮಕ್ಕೆ ಬಂದರೆ ಲಾಭ ಸಮೃದ್ಧಿ ಅಂತ ನೀವು ಮಾಡಿದ ಯಾವುದೇ ಕೆಲಸಗಳಿಗೆ ನಾನು ಪ್ರಾರಂಭದಲ್ಲಿ ಹೇಳ್ನಲ್ಲ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಆಟೋಮೊಬೈಲ್ಸ್ ಭೂಮಿ ವ್ಯವಹಾರಗಳು ಕೆಮಿಕಲ್ ಮೆಕ್ಯಾನಿಕಲ್ ಹೀಗೆ ಕುಜ ಧಾತು ಅಗ್ನಿ ಪ್ರ ಸಾಹಸ ಈ ಅಂಶಗಳು ಎಲ್ಲೆಲ್ಲಿ ಎಲ್ಲೆಲ್ಲಿ ಹರಡಿದ್ದಾವೋ ಯಾವ್ಯಾವ ಕ್ಷೇತ್ರಗಳಲ್ಲಿ ಹರಡಿದ್ದಾವೋ ಆ ಎಲ್ಲ ಕ್ಷೇತ್ರಗಳನ್ನ ನೀವೇ ಕನೆಕ್ಟ್ ಮಾಡ್ಕೊಂಬಿಡಿ ತುಂಬ ಚೆನ್ನಾಗಿರ್ತದೆ ವಾಹನ ಖರೀದಿ ಆಗುತ್ತೆ ಯಾಕಂದರೆ ಚತುರ್ಥಾಧಿಪತಿ ಅವನು ಹೀಗಾಗಿ ವಾಹನ ಖರೀದಿ ಗೃಹ ಖರೀದಿ ಗೃಹ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥದ್ದು ಭೂಮಿಯ ಖರೀದಿ ಈ ಥರದ್ದೆಲ್ಲ ಅವಕಾಶಗಳಿದ್ದಾವೆ ಚೆನ್ನಾಗಿದೆ ಪ್ರಯತ್ನ ಮಾಡಿ ಇನ್ನು ಚಂದ್ರನೂ ಲಾಭದಲ್ಲಿದ್ದಾನೆ ಸಂಗಾತಿಯ ಸಹಕಾರ ಚೆನ್ನಾಗಿರುತ್ತದೆ ಈ ದಿವಸ ಎಷ್ಟೇನು ತೊಡಕಿಲ್ಲ ನರಸಿಂಹ ಪ್ರಾರ್ಥನೆ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಇನ್ನು ಕುಂಭರಾಶಿ ಕುಂಭರಾಶಿ ದಿವಸ ನೋಡಿ ಕುಜನ ಸಂಚಾರ ವೇಗ ಇದ್ದಾನೆ ಈ ಕಾರಣದಿಂದಾಗಿ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಈ ಪೆಟ್ರೋಲಿಯಂಗೋ ಅಥವಾ ಇನ್ನೇನು ಇಂಥ ಉಪಕರಣಗಳು ತೊಗೊಳ್ದು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ರಿಲೇಟೆಡ್ ಉಪಕರಣಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಅವುಗಳಿಗೆ ಇನ್ವೆಸ್ಟ್ ಮಾಡೋದು ಇಂಥದ್ದೆಲ್ಲ ಶುರುವಾಗುತ್ತೆ ಒಳ್ಳೆಯದೇ ಮಾಡಿ ಇನ್ನು ಕರ್ಮಸ್ಥಾನ ಚೆನ್ನಾಗಿದೆ ಅಂದರೆ ವೃತ್ತಿಯಲ್ಲಿ ಯಾವುದೇ ಇಲ್ಲ ಈ ದಿವಸ ಏನು ಆತಂಕ ಇಟ್ಕೋಬೇಡಿ ಈ ದಿವಸ ಬುದ್ಧಿಶೂನ್ಯತೆ ಇದೆ ಆಲೋಚನಾ ಶಕ್ತಿ ಕಳ್ಕೊಳ್ತೀರಾ ಈ ಕಾರಣದಿಂದ ವಿಷ್ಣು ಸಹಸ್ರಮ ಹೇಳ್ಕೊಳ್ಳಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಈ ದಿವಸ ಲಾಭ ಧನಾಧಿಪತಿ ಲಾಭದಲ್ಲಿ ಬರ್ತಾ ಇದ್ದಾನೆ ಭಾಗ್ಯಾಧಿಪತಿ ಬರೀ ಹೀಗಾಗಿ ವಿಶೇಷವಾದ ಅನುಕೂಲ ನಿಮಗೆ ಈ ಒಂದು ಕುಜನಿಂದಾಗಿ ಲಾಭ ಸಮೃದ್ಧವಾಗುತ್ತೆ ನಿಮಗೂ ಏನು ಹಣಕಾಸಿನ ಬಲ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ ಮಾತಿನ ಬಲವೂ ಚೆನ್ನಾಗಿರ್ತದೆ ಈ ದಿವಸ ಗುರು ಬೇರೆ ಇದ್ದಾನೆ ಹೀಗಾಗಿ ಹಣ ಧನ ಎರಡು ಚಂದ ಅಂದರೆ ಮಾತು ಮಾತು ಹಾಗೂ ಹಣ ಒಂದಿದ್ದರೆ ಅದು ಎಲ್ಲ ಏನು ಎಲ್ಲವೂ ಇದ್ದ ಹಾಗೆ ಹೀಗಾಗಿ ಆ ರೀತಿಯ ಒಂದು ಸಂಪತ್ತು ಚೆನ್ನಾಗಿದೆ ಭಾಗ್ಯಾಧಿಪತಿಯವನು ಹೀಗಾಗಿ ದೈವಾನುಕೂಲ ಚೆನ್ನಾಗಿರ್ತದೆ ಈ ದಿವಸದ ಮಟ್ಟಿಗೆ ಸ್ವಲ್ಪ ಪ್ರಯಾಣದಲ್ಲಿ ತೊಡಕಿದೆ ಹುಷಾರಾಗಿರಿ ಗ್ರಾಮದೇವತಾ ದರ್ಶನ ಮಾಡಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಮಂಗಲಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ ಶುಭ ಫಲ ಸಿಗುತ್ತೆ ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸಿಕೊಟ್ರಿ ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ ಧನ್ಯವಾದಗಳು ಸರ್ವೇ ಸನ್ಮಂಗಳಾನಿ ಭವಂತು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್